वेलकम बैक उल्द सी नोड़ता हम नेशनल पीपल्स पार्टी अध्यक्ष कर्नाड संगमा इंदु मेघालय सीएम आगे प्रमाण वचन स्वीकरिसलिदारे संगमा राज्यपाल फागु चौहान भेटिया सरकार रचने अवकाश कोरिद्रु यूडीपी बीजेपी एचएसपीडीपी इब्बरु पक्षेतर शासक बेंबल संगमा माहितिया इंदु बेळगे 11 गंटेगे प्रमाण वचन स्वीकार समारंभ नडेयलिद्दु प्रधानमंत्री नरेंद्र मोदी समारंभदल्लि भागवहिसलिद्दारे। ತ್ರಿಪುರಾದಲ್ಲಿ ಮತ್ತೆ ಕಮಲ ಅರಳಿಸುವಲ್ಲಿ ಯಶಸ್ವಿಯಾಗಿರುವಂತ ಮಾಣಿಕ್ ಸಹ ಅವರು ಎರಡನೇ ಅವಧಿಗೆ ಸಿಎಂ ಆಗಿ ಮುಂದುವರಿಯಲಿದ್ದಾರೆ। ನಿನ್ನೆ ನಡೆದಂತ ಬಿಜೆಪಿ ಸಭೆಯಲ್ಲಿ ಅವರನ್ನ ಶಾಸಕಾಂಗ ಪಕ್ಷದ ನಾಯಕರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ। ದೇಶದ ಈಶಾನ್ಯ ಭಾಗದಲ್ಲಿ ಗಡಿಯ ಸೂಕ್ಷ್ಮ ಪ್ರದೇಶವಾಗಿರುವಂತ ತ್ರಿಪುರಾದ ನೂತನ ಮುಖ್ಯಮಂತ್ರಿಯಾಗಿ ನಾಳೆ ಮಾಣಿಕ್ ಸಹ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ। ಕಾರ್ಯಕ್ರಮಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾಗಿಯಾಗುವಂತ ಸಾಧ್ಯತೆ ಇದೆ। ಉತ್ತರ ಭಾರತದಲ್ಲಿ ಹೋಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ। ನಿನ್ನೆ ಜಮ್ಮು ಕಾಶ್ಮೀರದ ಸಾಂಬಾ ಜಿಲ್ಲೆಯಲ್ಲಿ ಬಿಎಸ್ಎಫ್ ಯೋಧರು ಪರಸ್ಪರ ಬಣ್ಣವನ್ನು ಬಳಿದುಕೊಂಡು ಹೋಳಿ ಹಬ್ಬ ಆಚರಣೆ ಮಾಡಿದ್ದಾರೆ। भारी ಮಳೆಯಿಂದಾಗಿ ಇಂಡೋನೇಷ್ಯಾದ ನಾಟುನಾ ರಿಜೆನ್ಸಿ ಪ್ರದೇಶದಲ್ಲಿ ಉಂಟಾದಂತ ಭೂಕುಸಿದಲ್ಲಿ 11 ಮಂದಿ ಮೃತಪಟ್ಟಿದ್ದು 50 ಜನರು ನಾಪತ್ತೆ ಆಗಿದ್ದಾರೆ। ಸುತ್ತಮುತ್ತಲಿನ ಬೆಟ್ಟಗಳಿಂದ ಟನ್ ಗಟ್ಟಲೆ ಮಣ್ಣು ಮನೆಗಳ ಮೇಲೆ ಬಿದ್ದಿದೆ। ರಕ್ಷಣಾ ತಂಡ ಸದ್ಯ 11 ಮೃತದೇಹಗಳನ್ನು ಹೊರಕ್ಕೆ ತೆಗೆದಿದೆ। ಸಾವಿನ ಸಂಖ್ಯೆ ಹೆಚ್ಚಾಗುವಂತ ಸಾಧ್ಯತೆ ಇದೆ ಅಂತ ಮಾಹಿತಿಯನ್ನು ನೀಡಲಾಗಿದೆ। The New Indian Times Media Awards 2023 प्रशस्ति प्रदान समारंभ रवींद्र कलाक्षेत्र न्यूज 18 कन्नड संपादक निखिल जोशी बेस्ट प्रॉमिसिंग इन एडिटोरियल विभाग प्रशस्तिया पड़ेकोंडिदारे। इन्नु बेस्ट एक्सलेंस इन आंकरिंग आगि नविता जैन, बेस्ट आंकर आगि पृथ्वीराज हार्नल्ली, बेस्ट वीडियो एडिटर आगि प्रभु, बेस्ट वॉइस ओवर आर्टिस्ट आगि संदेश कामत अवरिगे प्रशस्तियन्न नीडलागिदे। In fact, the New Indian Times, I am new to Kannada Madhyama. I am purely and proudly Indian. And this time is Nandu, Namdu anta nanu heli. Bala samanjasvagide, the New Indian Times nanage ee ondu puraskara maadthirodu. In fact, ee puraskara prashasti guru nanu hospana. So in that way also it is new to me. Promising editorial prompts anta ond award kottidire. ಇದರಲ್ಲಿ ನೇರ ನೇರ ನನಗೆ ಒಂದು ಸ್ವಲ್ಪ ಒತ್ತಡ ಕಾಣ್ತಿದೆ। ಯಾಕಂದ್ರೆ ಪ್ರಾಮಿಸ್ ಏನು ತೋರಿಸ್ತೀನಿ ಆ ಪ್ರಾಮಿಸ್ ಗೆ ತಕ್ಕಂತೆ ಡೆಲಿವರ್ ಕೂಡ ಮಾಡಬೇಕು। ನಾನು ಬರಿ ಪ್ರಾಮಿಸ್ ಮಾಡೋದಿಲ್ಲ, ಅಶೂರ್ ಮಾಡ್ತೀನಿ। ಕನ್ನಡ ಸಮಾಜದ ಏಳಿಗೆಗಾಗಿ ಪತ್ರಿಕೋದ್ಯಮದ ಸಂಸ್ಥೆ ನನ್ನ ವೃತ್ತಿಯ ಕಿರಿಯರು ಯಾವ ಆದರ್ಶ ಮಾರ್ಗವನ್ನ ಅನುಸರಿಸಿ ಇಲ್ಲಿವರೆಗೂ ಈ ವೃತ್ತಿಯನ್ನ ಎತ್ತಿ ಕಟ್ಟಿದ್ದಾರೆ ಇದರಲ್ಲಿ ನನ್ನದು ಎಷ್ಟೇ ಸಣ್ಣದು ಅಥವಾ ದೊಡ್ಡದು ಕೊಡುಗೆ ಆದರೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಅದನ್ನ ಕೊಡೋದಕ್ಕೆ ಅಲ್ಲಿ ಇನ್ನೊಬ್ಬರಲ್ಲಿ ಪ್ರಾಮಿಸ್ ನೋಡ್ತಾರೆ ಅಂದ್ರೆ ಅದರಲ್ಲಿ ಡೆಲಿವರ್ ಮಾಡುವಂತ ಒಂದು ನಿರೀಕ್ಷೆ ಕೂಡ ಇಟ್ಕೊಂಡಿರ್ತಾರೆ। ಆ ನಿರೀಕ್ಷೆ ಹುಸಿ ಆಗದಿರೋ ಅಂತ ನಾನು ಶ್ರಮವಹಿಸಿ ಕೆಲಸ ಮಾಡಬೇಕಾಗಿದೆ। ಇದು ನನ್ನ ಒಬ್ಬನ ಗೆಲುವು ಮಾತ್ರ ಅಲ್ಲ। ಇವತ್ತು ಇವತ್ತು ನನ್ನ ಸಹೋದ್ಯೋಗಿ ನಮ್ಮ ಸಹೋದ್ಯೋಗಿ ಆದ ಪೃಥ್ವಿ, ನವಿತಾ, ಸಂದೇಶ್, ಪ್ರಭು ಇವರೆಲ್ಲರ ಪ್ರತಿಭೆ ಮತ್ತೆ ಇವರ ಶ್ರಮವನ್ನ ಪರಿಗಣನೆ ತಗೊಂಡು ಇವತ್ತು ಅವರಿಗೂ ಕೂಡ ಪ್ರಶಸ್ತಿಯನ್ನ ಕೊಡಲಾಗ್ತಿದೆ। ಒಂದು ಸಾಮೂಹಿಕ ಮಟ್ಟದಲ್ಲಿ ಆದ್ರನೇ ಗೆಲುವು ಅಂತ ಅದು ಒಂದು ಸಂಸ್ಥೆ ಆಗಲಿ, ಒಂದು ತಂಡ ಆಗಲಿ, ಒಂದು ರಾಜ್ಯ ಆಗಲಿ,